How are you all? I hope you all are fine now. Yes, in the last class we have studied about the lesson kangaroo. Kangaroo yavthara irutte elli irutte andre 7 continents alli yavudralli irutte new australia dagi irutte alva so australia dagi irutte hodilva amel new junia tasmania amel new zealand alli irutte so ಆ ಲೆಸನ್ಗೆ ಯಾವ ಥರ ಟೀಚ್ ಮಾಡಿದ್ದೀನಿ ನೋಡಿದ್ದೀರಲ್ಲ ಇನ್ ಲಾಸ್ಟ್ ಕ್ಲಾಸಲ್ಲಿ ನಿನ್ನೆ ವಿಡಿಯೋ ನೋಡಿದ್ದೀರಾ ಸರಿ ಈಗ ಎಕ್ಸಸೈಸ್ ಪಾಠಲ್ಲಿ ನೋಡಿದ್ದೀನಿ ಟಿಕ್ ದ ಕರೆಕ್ಟ್ ಆಪ್ಷನ್ ಅಂದರೆ ಯಾವುದು ಈಸ್ ಒಂದು ಸೆಂಟೆನ್ಸ್ ಕೊಟ್ಟಿದ್ದಾರೆ ಅದರಲ್ಲಿ ಆಪ್ಷನ್ ಆನ್ಸರ್ ಏನು ಕರೆಕ್ಟ್ ಇರುತ್ತೆ ಅದನ್ನು ಟಿಕ್ ಮಾಡಬೇಕು ಫಸ್ಟ್ ಒನ್ ಕ್ಯಾಂಗ್ರೋ ಕ್ಯಾರೀಸ್ ದೇರ್ ಬೇಬೀಸ್ ಕ್ಯಾಂಗ್ರೋ ಎದರಲ್ಲಿ ಬೇಬಿ ಕ್ಯಾರಿ ಮಾಡಿದ್ದಾರೆ ಲಾಸ್ಟ್ ಟೈಮ್ ಏನು ಇದು ಲಾಸ್ಟ್ ಕ್ಲಾಸಲ್ಲಿ ಏನು ಹೇಳಿದ್ದೀನಿ ಪೌಚ್ ಪೌಚ್ ಅದಿಲ್ಲ ಅದ್ರ ಮುಂದೆ ಇರುತ್ತೆ ಹೊಟ್ಟೆ ಹೊಟ್ಟೆ ಮುಂದೆನೆ ಒಂದು ಪೌಚ್ ಅಂತ ಹೇಳಿ ಇರುತ್ತೆ ಅದರಲ್ಲಿ ಕ್ಯಾರಿ ಮಾಡುತ್ತೆ ಸೆಕೆಂಡ್ ಒನ್ ದೀಸ್ ಕ್ಯಾಂಗ್ರೋಸ್ ಗ್ರೋ ಅಪ್ ಟು 9 ಫೀಟ್ ಯಾವ 9 ಫೀಟ್ ವರೆಗೂ ಕ್ಯಾಂಗ್ರೋ ಇರುತ್ತೆ ಯಾವ ಕಲರಲ್ಲಿ ಇರುತ್ತೆ ಅದು ರೆಡ್ ಎಸ್ ಸೆಕೆಂಡ್ ಫಸ್ಟ್ ಒನ್ ಎ ಆಪ್ಷನ್ ಏನಿದೆಯಲ್ಲ ಅದು ಟಿಕ್ ಮಾಡಬೇಕು ನೆಕ್ಸ್ಟ್ ಥರ್ಡ್ ಒನ್ ದ ಬೇಬಿ ಕ್ಯಾಂಗ್ರೋ ಈಸ್ ಕಾಲ್ಡ್ ಏನ್ ಕರೀತಾರೆ ಮಗುಗೆ ಚಿಕ್ಕ ಕ್ಯಾಂಗ್ರೋದು ಮಗುಗೆ ಏನ್ ಕರೀತಾರೆ ಜಾಯ್ ಎಸ್ ಯು ಹ್ಯಾವ್ ಟು ಟೇಕ್ ದಟ್ ನೆಕ್ಸ್ಟ್ ಚಿಲ್ಡ್ರನ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಕೊಟ್ಟಿದ್ದಾರೆ ನೀವು ಆನ್ಸರ್ ಮಾಡಬೇಕು ಫಸ್ಟ್ ಒನ್ ವೇ ಟು ಯು ವೇ ಟು ಕ್ಯಾಂಗ್ರೋ ಲೀವ್ ಕ್ಯಾಂಗ್ರೋ ಎಲ್ಲಿರುತ್ತೆ ಕ್ಯಾಂಗ್ರೋ ಲೀವ್ಸ್ ಇನ್ ಆಸ್ಟ್ರೇಲಿಯಾ ಅದೆಲ್ಲ ನೇಮ್ಸ್ ಬರೀಬೇಕು ಅರ್ಥ ಆಯ್ತಾ ನೆಕ್ಸ್ಟ್ ಹೌ ಡು ಕ್ಯಾಂಗ್ರೋಸ್ ಮೂವ್ ಅಂದರೆ ಕ್ಯಾಂಗ್ರೋ ಹೆಂಗೆ ಮೂವ್ ಆಗುತ್ತೆ ನಾವು ಹೆಂಗೆ ಮೂವ್ ಹೋಗ್ತೀವಿ ವಾಕಿಂಗ್ ಮಾಡ್ತಾ ಹೋಗ್ತೀವಿ ಬಟ್ ಕ್ಯಾಂಗ್ರೋಸ್ ಏನು ಮಾಡುತ್ತೆ ಜಂಪ್ ಮಾಡುತ್ತೆ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಬೈ ಹಾಪಿಂಗ್ ಜಂಪ್ ಮಾಡ್ಕೋತಾ ಹೋಗುತ್ತೆ ವಾಟ್ ಡು ಯು ಕ್ಯಾಂಗ್ರೋಸ್ ಈಟ್ ನೇಮ್ ಅನದರ್ ಎನಿಮಲ್ ದಟ್ ಈಟ್ಸ್ ದ ಸೇಮ್ ಫುಡ್ ಕ್ಯಾಂಗ್ರೋ ಏನು ತಿನ್ನುತ್ತೆ ಗ್ರಾಸ್ ತಿನ್ನುತ್ತೆ ಲೀವ್ಸ್ ಆ್ಯಂಡ್ ಶ್ರಬ್ಸ್ ತಿನ್ನುತ್ತೆ ಸಣ್ಣ ಸಣ್ಣ ಗಿಡಗಳು ಇರುತ್ತಲ್ಲ ಅದನ್ನು ತಿನ್ನುತ್ತೆ ಅದೇ ಥರ ಇನ್ನೊಂದು ಎನಿಮಲ್ ಹೆಸರು ಬರೀಬೇಕು ಅದು ಗೊತ್ತಾ ನಿಮಗೆ ಎಸ್ ಜಿರಾಫೆ ಜಿರಾಫೆ ನೋಡಿದ್ರಲ್ಲ ಎಷ್ಟು ಹೈಟ್ ಇರುತ್ತೆ ಅದು ಅದು ಕೂಡ ಗ್ರಾಸ್ ಲೀವ್ಸ್ ಆ್ಯಂಡ್ ಶ್ರಬ್ಸ್ ತಿನ್ನುತ್ತೆ ನೆಕ್ಸ್ಟ್ ಫೋರ್ತ್ ಒನ್ ಚಿಲ್ಡ್ರನ್ ಹೌ ಲಾಂಗ್ ಕ್ಯಾನ್ ಅ ಕ್ಯಾಂಗ್ರೋ ಲೀವ್ ನಮಗೆ ಲೈಫ್ ಸ್ಪ್ಯಾನ್ ಎಷ್ಟು ಇರುತ್ತೆ ನಮ್ಮದು 100 ಇಯರ್ಸು ಇರ್ಬೋದು 90 80 ಇರುತ್ತೆ ಬಟ್ ಕ್ಯಾಂಗ್ರೋಗೆ ಮಾತ್ರ 10 ಇಯರ್ಸ್ ಅಷ್ಟೇ ಲೀವ್ ಆಗುತ್ತೆ ಅದು ಓಕೆ ಚಿಲ್ಡ್ರನ್ ಎಸ್ ನೌ ಕಮಿಂಗ್ ಟು ವೊಕ್ಯಾಬ್ಯುಲರಿ ಪಾರ್ಟ್ ಮ್ಯಾಚ್ ದ ಎನಿಮಲ್ಸ್ ಟು ದೇರ್ ಸೌಂಡ್ ಎನಿಮಲ್ಸ್ ನೇಮ್ ಕೊಟ್ಟಿದ್ದಾರೆ ಅದು ಯಾವ ಥರ ಸೌಂಡ್ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ ಮಂಕಿ ಏನು ಮಾಡುತ್ತೆ ಗಿಬರ್ ಅಂದರೆ ಹಿಂಗೆ ಗಿ 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 ಅಂತ ಅಂತದಲ್ಲ ಅದಕ್ಕೆ ಗಿಬರ್ ಅಂತ ಹೇಳ್ತೀವಿ ನೆಕ್ಸ್ಟ್ ಕ್ರಿಕೆಟ್ಸ್ ಕ್ರಿಕೆಟ್ ಏನು ಬರುತ್ತೆ ಹೇಳಿಬೇಕ ಕ್ರೀಕ್ ಬಿಯರ್ಸ್ ಬಿಯರ್ಸ್ ಏನಿರುತ್ತೆ ಗ್ರೋಲ್ ಎಲಿಫೆಂಟ್ ಟ್ರಂಪ್ಲೆಟ್ ಜಾಕಲ್ಸ್ ಜಾಕಲ್ಸ್ ಏನಿದೆ ಹೋಲ್ ಎಸ್ ಯು ಹ್ಯಾವ್ ಟು ಮ್ಯಾಚ್ ದ ಎನಿಮಲ್ಸ್ ವಿತ್ ದರ್ ಸೌಂಡ್ಸ್ ಅಂಡರ್ಸ್ಟು ಚಿಲ್ಡ್ರನ್ ಎಸ್ ನೌ ನೆಕ್ಸ್ಟ್ ಫೋನಿಕ್ಸ್ ಫೋನಿಕ್ಸ್ ಬಗ್ಗೆ ಓದೋಣ ಈಗ ಗ್ರಾಮರ್ ಬಗ್ಗೆ ಹೇಳೋಣ ರೀಡ್ ದ ವರ್ಡ್ಸ್ ಗಿವನ್ ಬಿಲೋ ನೌ ನೋಟಿಸ್ ದ ಸೌಂಡ್ ಆಫ್ ಬಿ ಆ್ಯಂಡ್ ಡಿ ಸೌಂಡ್ಗೆ ವರ್ಡ್ಸ್ ಕೊಟ್ಟಿದ್ದಾರೆ ಇಲ್ಲಿ ಇನ್ ದೀಸ್ ವರ್ಡ್ಸ್ ಇಲ್ಲಿ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ ಬಾಯ್ ಬಾಯ್ ಯಾವ ವರ್ಡಿಂದ ಸ್ಟಾರ್ಟ್ ಆಗುತ್ತೆ ಬಿ ಡಾಂಕಿ ಡಾಂಕಿ ಯಾವ ವರ್ಡಿಂದ ಸ್ಟಾರ್ಟ್ ಆಗುತ್ತೆ ಡಿ ಅಂಡರ್ಸ್ಟ್ಯಾಂಡ್ ಚಿಲ್ಡ್ರನ್ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಬಿ ಡಿ ವರ್ಡ್ಸಿಂದ ಯೂಸ್ ಮಾಡುವಂಥ ಗ್ರಾಮರ್ ಕೊಟ್ಟಿದ್ದಾರೆ ಈಗ ನೆಕ್ಸ್ಟ್ ನೋಡಿರಿ ಲುಕ್ ಎಟ್ ದ ಪಿಕ್ಚರ್ ರೈಟ್ ಡೌನ್ ದ ಕಾನ್ಸ್ಟೆಂಟ್ ಸೌಂಡ್ ಈಚ್ ಪಿಕ್ಚರ್ ಸ್ಟಾರ್ಟ್ ವಿತ್ ದ ಫಸ್ಟ್ ಒನ್ ಹ್ಯಾಸ್ ಬೀನ್ ಡನ್ ಫಾರ್ ಯು ಫಸ್ಟ್ ಒನ್ ಏನು ಮಾಡಿದ್ದಾರೆ ಅವ್ರು ನಾವು ಮಾಡಿದ್ದಾರೆ ಅವರು ಏನಿದೆ ಪಿಕ್ಚರ್ ಇದು ಬನಾನಾ ಬನಾನಾ ಹೌದಿಲ್ಲ ಫ್ರೂಟ್ ನೇಮ್ ಇದು ಬನಾನಾ ಬೀಯಿಂದ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ಸೆಕೆಂಡ್ ಒನ್ ಚಿಲ್ಡ್ರನ್ ವಾಟ್ ಈಸ್ ದ ಪಿಕ್ಚರ್ ಆಫ್ ದಿಸ್ ಬಾಲ್ ಎಸ್ ಯಾವ ವರ್ಡಿಂದ ಸ್ಟಾರ್ಟ್ ಆಗುತ್ತೆ ಬಿ ಯು ಹ್ಯಾವ್ ಟು ರೈಟ್ ಹಿಯರ್ ಬಿ ನೆಕ್ಸ್ಟ್ ಒನ್ ಸಿ ದ ಪಿಕ್ಚರ್ ಚಿಲ್ಡ್ರನ್ ಎಸ್ ಇಟ್ ಈಸ್ ಅ ಡಾಗ್ ಡಿ ಡಾಲ್ ಡಿ ಯಾವ ಪಿಕ್ಚರ್ ಇದು ಬ್ಯಾಟ್ ಬಿ ಡಕ್ ಡಿ ಇದು ಡಾಲ್ ಡಿ ಅಂಡರ್ಸ್ಟ್ಯಾಂಡ್ ಚಿಲ್ಡ್ರನ್ ಎಸ್ ನೌ ಕಮಿಂಗ್ ಟು ಗ್ರಾಮರ್ ಪಾರ್ಟ್ Now coming to grammar part children, we will take in next class. Thank you children.